ಮಂಗಳಂ ಇಲ್ಲ ಮಂಗಳವಾಗಿ ಪ್ರಿಯ ಸಿದ್ಧಲಕ್ಷ್ಮಿ ಮಾಕ್ಷಲಕ್ಷ್ಮಿ ಜಗಲಕ್ಷ್ಮಿ ಗಣಪತಿನ ಸ್ಮರಣೆ ಮಾಡಿ. ಓಂ ಗಣಾಧೇ ಮಾನವಚಾರ್ಯ ವರ್ಣಾಧೇ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್ ಟು ಆಲ್ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ. ಈರೋಜು ಆ್ಯಕ್ಚುಲಿ ನೇನು ತೆಲುಗು ಕನ್ನಡ ಫುಲ್ಗೆ ಅರ್ಥಮವುತ್ತೀನಿ, ಕಾನೀ ರಿಪ್ಲೈ ರಾದು, ಸೊ ಅದಕ್ಕೆ ನೇನು ತೆಲುಗು ಚೆಪ್ತಾನು. ಈ ಕೃಷ್ಣ ನೀ ಬೇಗನೆ ಬಾರೋ ಅನೇ ಈ ಫಿಲಮ್ ಒಕ ಕೊತ್ತ ತರಹ ಕಥ. ಜನರಲ್ಗೆ ಏಂಟಿ ಅಂತೇ ಒಕ ಮಂಚಿ ಫ್ಯಾಮಿಲಿ ಎಂಟರ್ಟೈನರ್ಗಾ ಮೇಮು ಈ ಕಥನ ತೀಸ್ಕೊಸ್ತುನಾಮು. ఇప్పుడున్న టైంకి కామెడీ అనగానే ఒక వల్గారిటీతోనో లేదో అంటే సెన్సిబుల్ కామెడీ లేదు, అంటే హిట్టింగ్ కామెడీ లేదా డబల్ మీనింగ్ కామెడీ ఇలా ఉంది. బట్ ఫ్యామిలీ మొత్తం ఒక 2 అవర్స్ ఫుల్ రిలాక్స్ అయిపోయే అంత మంచి ప్యూర్ కామెడీతో ఈ ఫిలింతో వస్తున్నాం. ఎలా అంటే ఇప్పుడు కొన్ని ఫిలిమ్స్ ఓన్లీ కొన్ని ఏజ్ గ్రూప్లు వాళ్ళు మాత్రమే చూస్తున్నారు, కొన్ని ఫిలిమ్స్ అందరికీ రీచ్ అవ్వట్లేదు అన్ని కామెడీ. బట్ ఇది ఏంటంటే ప్యూర్ ఆల్ ఏజ్ గ్రూప్స్ ప్రతి ఒక్కరూ ఫుల్ ఎంటర్టైన్ అయ్యేది. ఎలా అంటే మనకి ఆల్రెడీ చాలా టెన్షన్స్ ఉన్నాయి, థియేటర్కి వచ్చే ఆడియన్స్కి మన సినిమా ఇంకా పెద్ద ప్రాబ్లంగా కాకూడదు, ఒక రిలీఫ్ పాయింట్ కావాలి, ఎంటర్టైన్మెంట్ కావాలి, ఓ 2 గంటలు చాలా హ్యాపీగా అంటే థియేటర్ నుంచి వచ్చేప్పటికి ప్రతి ఒక్కరికి ఈ సీన్స్ ఇవి ఏవైతే ఉన్నాయో అవన్నీ కంప్లీట్గా మైండ్లో ఉంటాయి. అండ్ ఈ టైటిల్ ఇక్కడ ఎంత పెద్ద హిట్ ఫిలిమో మీకు అందరికీ తెలుసు, అదే టైటిల్ ఎందుకు పెట్టాము అనేది మీరు సినిమా చూసి అర్థమవుతుంది. అండ్ ఈ హీరోనే మేము ఎందుకు చూజ్ చేసుకున్నాను అనేది కూడా మీకు సినిమాలోనే అర్థమవుతుంది. అంటే చాలా ట్విస్ట్లు ఉన్నాయి, 2 మినిట్ ట్విస్ట్. అంటే ఇది రెగ్యులర్ కమర్షియల్ పాయింట్ ఆఫ్ వ్యూలో వెళ్ళే ఒక ఎంటర్టైనర్, యాక్షన్ లవ్ అండ్ యాక్షన్ ఎంటర్టైనర్. ఇందులో ఒక 4 డిఫరెంట్ లీడ్స్ అమ్మాయిలు ఉన్నారు, అందులో ఒక అమ్మాయి ఊర్వశి అండ్ చైత్ర, ఇంకా 2 లీడ్స్ ఉన్నారు, వాళ్ళని కన్ఫర్మ్ చేస్తాం. వీళ్ళందరికంటే మనకి మెయిన్ క్యాస్టింగ్ ఏంటి అంటే ఈ సినిమాకి ప్రతి క్యారెక్టర్ చాలా ఇంపార్టెంట్. అందులో మెయిన్ మన అచ్యుత్ కుమార్ గారు, తారా మేడం, బాలరాజ్ వాడి, ఇలా ఇంకా సో మెనీ ఆర్టిస్టులు. మన కబీర్ సింగ్ హిందీ తెలుగు కన్నడ అన్ని ఫిలిమ్స్లో మెయిన్ విలన్గా చేశారు, కబీర్ సింగ్ పని చేస్తున్నారు, అచ్యుత్, ఇంకా సో మెనీ ఆర్టిస్ట్ అందరూ ఇందులో ఉన్నారు. హలో నమస్కారం. సో ఇవత్తు కృష్ణాని బేగనే బారో ముహూర్తి పొందిరు ఎలా మాతృ మిత్రుడికి తుమ్మనే థ్యాంక్స్. సో ఇదర సపోర్ట్ ఎవరు ఇడ్లీ ఇతరక. ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಈ ಸಿನಿಮಾ ಬಗ್ಗೆ ಹೇಳಬೇಕು, ಐ ಮೀನ್ ಈ ಸ್ಟೋರಿ ಹೇಳ್ಬೇಕಾದ್ರೆ ತುಂಬಾ ಖುಷಿ ಆಯಿತು. ಏಕೆಂದ್ರೆ ಈಗ ನಾನು ಮಾಡ್ಕೊಂಬರ್ತಾರೆ ಸಿನಿಮಾನ ಕಂಪೇರ್ ಮಾಡ್ಕೊಂಡು ಇದನ್ನ ಒಂದು ಸ್ಟೆಪ್ ತುಂಬ ಐ ಮೀನ್ ನನಗೆ ಒಂದು ಒಳ್ಳೆ ಮೈಲ್ಸ್ಟೋನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸ್ಟೋರಿ ತುಂಬ ಚೆನ್ನಾಗಿದೆ, ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇದೆ, ಆ್ಯಂಡ್ ಸ್ಟಾರ್ ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಿದೆ. ಅವ್ರ ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಹೇಳಬೇಕು ಅಂತ ಹೇಳಿದ್ರೆ ಸ್ಟೋರಿ ರಿವೀಲ್ ಮಾಡ್ಬೇಕಾದ್ರೆ ಗೊತ್ತಿಲ್ಲ, ಸೊ ಸ್ಟೋರಿ ಕಂಪ್ಲೀಟ್ ಆಗಿ ಅವರೇ ನಿಮಗೆ ಹಿಂಟ್ ಕೊಡ್ತಾರೆ ಯಾವ ಥರ ಇರುತ್ತೆ ಅಂತೆಲ್ಲ. ಸೊ ಜನಕ್ಕೆಲ್ಲ ಇಷ್ಟ ಆಗುವಂಥ ಒಂದು ಸಿನಿಮಾ ಇದು. ಸೊ ಎಲ್ಲ ಜನ ಖುಷಿಯಾಗಿ ನೋಡ್ತಾರೆ, ಥಿಯೇಟ್ರ್ ಬಂದರು ಎಲ್ಲರೂ ಕೂಡ ತುಂಬ ಖುಷಿಯಾಗಿ ನೆನೆಸ್ಕೊಂಡು ಅಂತ ಹೇಳ್ತಾರೆ. ಸೊ ಎಲ್ಲ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಸೊ ಶೂಟ್ ಲೊಕೇಶನ್ಸ್ ಕಂಪ್ಲೀಟ್ ಆಗಿ ಬ್ಯಾಂಗ್ಳೂರ್, ಹೈದರಾಬಾದ್ ಮತ್ತೆ ಅಪ್ಲೋಡಲ್ಲಿ ಒಂದು ಸಾಂಗ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಮಿಕ್ಕಿದ ಮಾಹಿತಿ ಎಲ್ಲ ನಮ್ಮ ಡೈರೆಕ್ಟರ್ ಹೇಳ್ತಾರೆ ನಿಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ಇವತ್ತಿನ ಮುಹೂರ್ತ ಸಮಾರಂಭ ತುಂಬಾ ಅದ್ಧೂರಿಯಾಗಿ ನಡೀತು ಅಂತಾನೆ ಹೇಳ್ತೀನಿ. ನನ್ನಂತೂ ತುಂಬಾನೇ ಖುಷಿ ಆಯ್ತು ಈ ಗಣಪತಿ ಸನ್ನಿಧಿಯಲ್ಲಿ ನಡೆದಿದ್ದಕ್ಕೆ. ಅಂಡ್ ನಂದಿದು ಭಾರ್ಗವ್ ಜೊತೆ 2ನೇ ಸಿನಿಮಾ ಲೀಡ್ ಆಗಿ, ಮೊದಲನೇ ಸಿನಿಮಾ ವಿದುರ ಅಂತ ಮಾಡಿದ್ವಿ, ಅದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ ಈಗ. ಈ ಸಿನಿಮಾದಲ್ಲಿ ನನಗೆ ಸೂರ್ಯಗಾರು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ನನಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದ್ರದ್ದು ಕಾಸ್ಟ್ ನೋಡಿ. ಸೊ ತುಂಬಾ ದೊಡ್ಡ ದೊಡ್ಡವ್ರು ಇದ್ದಾರೆ, ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಅದರಲ್ಲೂ ಕೆಲವರು ನನಗೆ ಲೈಕ್ ನನಗೆ ತುಂಬಾ ಪ್ರಿಯರಿದ್ದಾರೆ. ನನಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ತುಂಬಾನೇ ಆಸೆ ಇತ್ತು. ಅದು ನಾನು ಮುಂದೆ ಲೈಕ್ ಬೇರೆ ಪ್ರೆಸ್ ಮೀಟ್ಸ್ ಅಲ್ಲೆಲ್ಲ ರಿವೀಲ್ ಮಾಡ್ತೀನಿ ಹುಮ್ಮೋಲ್ ಲೈಕ್ ನಾನು ಯಾರ್ಯಾರ ಜೊತೆ ಮಾಡ್ಬೇಕಂತಿದ್ದೆ ಅಂತ. ಓಕೆ, ಅಚ್ಯುತ್ ಸರ್ ಫಸ್ಟ್ ಹೇಳ್ಬೇಕಂದ್ರೆ ಅವರು ತಿಪ್ಟೂರು ಅವರು ಅಂತ ಕೇಳ್ಬಿಟ್ಟಿದೀನಿ. ನಾನು ಬೆಳೆದಿದ್ದೆಲ್ಲ ತಿಪ್ಟೂರು. ಸೊ ನನಗೆ ಅಚ್ಯುತ್ ಸರ್ ಆಕ್ಟಿಂಗ್ ಅಂದ್ರೆ ತುಂಬಾನೇ ಇಷ್ಟ. ನನ್ಗೆ ಅವ್ರ ಜೊತೆ ಒಂದ್ ಸಲನಾದ್ರೂ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ತುಂಬಾನೇ ಇತ್ತು. ಇವ್ರು ಬಂದ್ಬಿಟ್ಟು ಕಾಸ್ಟ್ ಬಗ್ಗೆ ಹೇಳಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಅಚ್ಯುತ್ ಸರ್ ಬಗ್ಗೆ ನನ್ಗೆ ಹೇಳಿದ್ರು, ನಾನು ಅಚ್ಯುತ್ ಸರ್ ಅವ್ರನ್ನ ಕಾಸ್ಟ್ ಮಾಡ್ತಿದ್ದೀನಿ ಮೂವಿಯಲ್ಲಿ. ನನ್ಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ತಾರಮ್ಮ ಅಂಡ್ ಯಾ ಇನ್ನ ಕೆಲವ್ರು ಇದಾರೆ,
ಸೊ ತುಂಬಾನೇ ಖುಷಿ ಆಗ್ತದೆ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ಸ್ ಅಂತ ಒಂದು ಗೊತ್ತು ನಂದು. ಸಿಮಿಲರ್ ಟು ಮೈ ನನ್ನ ಈ ನಿಜ ಜೀವನದಲ್ಲಿ ಹೇಗಿದೆ ನನ್ನ ಕ್ಯಾರೆಕ್ಟರ್ ಅದಕ್ಕೆ ಸಿಮಿಲರ್ ಆಗಿನೇ ಇದೆ. ಬಟ್ ನನಗೂ ಕೂಡ ಡೈರೆಕ್ಟರ್ ಸರ್ ಅವರು ಇನ್ನೂ ರಿವೀಲ್ ಮಾಡಿಲ್ಲ, ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ದಾರೆ. ಸೊ ನಿಮ್ಗೆಲ್ಲ ಕತೆ ನೋಡಿದ್ಮೇಲೆ ಗೊತ್ತಾಗುತ್ತೆ ನನ್ನ ಪಾತ್ರ ಹೇಗ್ ಬರುತ್ತೆ ಅಂತ. ಬಟ್ ನಾನಂತೂ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಅಂಡ್ ಎವ್ರಿ ಒನ್ ಹಿಯರ್. ನಿಮ್ ಎಲ್ಲಾರ್ದು ಸಪೋರ್ಟ್ ನಮ್ಗೆ ತುಂಬಾನೇ ಬೇಕು. ಅಂಡ್ ನಿಮ್ ಬ್ಲೆಸ್ಸಿಂಗ್ಸ್ ಅಂತೂ ತುಂಬಾನೇ ಬೇಕು ನಮ್ಗೆ. ಹೀಗೆ ನಮ್ಮಂತ ಇದೊಂದು ನಾನು ಎಲ್ಲ ಕಡೆ ಹೇಳುವಂತ ಒಂದು ಚಿಕ್ಕ ಡೈಲಾಗ್ ವಾಟ್ ಎವರ್ ಯು ಕಾಲ್ ಇಟ್, ನಮ್ಮಂತ ಪುಟ್ಟ ಕಲಾವಿದರನ್ನ ಇನ್ನೂ ಹಾರೈಸಿ ಬೆಳೆಸ್ಬೇಕಂತ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇವಾಗ ತಾನೇ ಚಿತ್ರರಂಗಕ್ಕೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ನಮ್ದು ಹಲವಾರು ಕನಸಿದೆ, ಲೈಕ್ ಒಂದು ಸ್ಟೇಜಿಗೆ ಬರಬೇಕು, ಒಂದು ಪ್ರಾಮಿಸಿಂಗ್ ಆಕ್ಟ್ರೆಸ್ ಆಗಬೇಕು ಇದರಲ್ಲಿ ಅಂತ. ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಹೋಪ್ ನಿಮಗೂ ನನ್ನ ಈ ನಟನೆ ನಮ್ಮ ಎಂಟರ್ಟೈನ್ಮೆಂಟ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಐ ಹೋಪ್ ಯು ಆಲ್ ಸಪೋರ್ಟ್ ಅಸ್ ಲೈಕ್ ದಿಸ್. ಥ್ಯಾಂಕ್ ಯು ಸೋ ಮಚ್. ನಾನು ಅದೊಂದು ರಿವೀಲ್ ಮಾಡೋದಿಲ್ಲ, ಬಿಕಾಸ್ ಬೇಕಾದ್ರೆ ನಂದು ಅಂತ ಒಂದು ಇಂಡಸ್ಟ್ರಿಯಲ್ಲಿ ಹೆಸರಾದ್ಮೇಲೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ಬಾಸ್ ಹೆಸರನ್ನ ಇಟ್ಕೊಂಡು ಬೆಳ್ಳೆ ಅನ್ಬಾರ್ದಲ್ಲ ಯಾರು ಅದಕ್ಕೆ. ಹಿ ಇಸ್ ಮೈ ಗುಡ್, ಲೈಕ್ ಒನ್ ಆಫ್ ಮೈ ಗುಡ್ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು, ನಾನು ವರ್ಕ್ ಮಾಡ್ತಿರೋ ಈ ಟೀಮ್ ಎಲ್ಲ ನನಗೆ ತುಂಬ ಆತ್ಮೀಯರಾಗಿ ಇದ್ದಾರೆ. ಸೊ ಐ ಆಮ್ ಹೋಪಿಂಗ್ ದ್ಯಾಟ್ ಒಂದು ಫ್ರೆಂಡ್ಲಿ ಆ್ಯಂಡ್ ಗುಡ್ ಎನ್ವೈರನ್ಮೆಂಟ್ ವೈಬ್ಸ್ ಜೊತೆ ನಾನು ಈ ಪ್ರಾಜೆಕ್ಟ್ನ ಮುಗಿಸ್ಕೊಡ್ತೀನಿ ಅಂತ. ಯಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಫಸ್ಟ್ಲಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಆಲ್ ಆಫ್ ಯು ಟು ಬಿ ಹಿಯರ್. ಆ್ಯಂಡ್ ಹಮ್ ಜೋ ಫಿಲ್ಮ್ ಬನಾ ರೇ, ದ ಫಿಲ್ಮ್ ದಟ್ ವಿ ಆರ್ ಮೇಕಿಂಗ್, ವಿ ಆರ್ ಹೋಪ್ಫುಲ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಲೈಕ್ ಇಟ್, ಬಿಕಾಸ್ ಇಟ್ ಹ್ಯಾಸ್ ಆಲ್ ದ ಎಲಿಮೆಂಟ್ಸ್. ಇಟ್ಸ್ ಫನ್, ಇಟ್ ಹ್ಯಾಸ್ ಆ್ಯಕ್ಷನ್, ಇಟ್ ಹ್ಯಾಸ್ ರೊಮ್ಯಾನ್ಸ್, ಇಟ್ ಹ್ಯಾಸ್ ಎವ್ರಿಥಿಂಗ್. ಆ್ಯಂಡ್ ಸೊ ಥ್ಯಾಂಕ್ಸ್ ಟು ಸೂರ್ಯ ಸರ್, ದಿಸ್ ಫಿಲ್ಮ್, ದಿಸ್ ಆಪರ್ಚುನಿಟಿ ಐ ಗಾಟ್ ಫ್ರಮ್ ಹಿಮ್. ಆ್ಯಂಡ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ಬಹಳ ದಿಲ್ಸೆ. ಸೊ ವಿ ಜಸ್ಟ್ ಹೋಪ್ ದ್ಯಾಟ್ ಯು ಲೈಕ್ ಇಟ್.